ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಮಾಡೋದು ಫೇಕ್ಸ್ ಕಲ್ಯಾಣ ಪ್ರಗತಿ ಪಾರ್ಟಿ ರೆಡ್ಡಿ ಪಕ್ಷದ ಹೆಸರು ಫೈನಲ್ ಆಗಿದೆಯಾ ಬೆಂಬಲಿಗರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆಯಂತೆ ಪಾರ್ಟಿ ನೇಮ್ ಎಸ್ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಜನಾರ್ದನ ರೆಡ್ಡಿ ಗಾಲಿ ಜನಾರ್ದನ್ ರೆಡ್ಡಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂತ ಹೆಸರಿದು ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅಂದ್ರೆ ಭಾನುವಾರ ಅವರು ತಮ್ಮ ಅಫಿಷಿಯಲ್ ಆಗಿ ತಮ್ಮ ರಾಜಕೀಯ ನಡೆಯನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಆದ್ರೆ ಅದಕ್ಕೂ ಮುನ್ನ ಕರ್ನಾಟಕ ಟಿವಿಗೆ ಸಿಕ್ಕ ಮಾಹಿತಿಯ ಪ್ರಕಾರ ಅವರು ಹೊಸ ಪಾರ್ಟಿಯನ್ನು ಘೋಷಣೆ ಮಾಡ್ತಾ ಇದ್ದಾರಂತೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಿದೆ ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿ ಅಥವಾ ಕಲ್ಯಾಣ ಪ್ರಗತಿ ಪಾರ್ಟಿ ಅನ್ನೋ ಒಂದು ಹೆಸರು ಆ ಒಂದು ಪಕ್ಷಕ್ಕೆ ಇಟ್ಟಿದ್ದಾರೆ ದೆಹಲಿಗೆ ಹೋಗಿದ್ರು ಕಳೆದ ವಾರ ಅವರು ದೆಹಲಿಯಲ್ಲಿದ್ದರೂ ಅವರ ಗೃಹ ಪ್ರವೇಶ ಗಂಗಾವತಿಯಲ್ಲಿ ಆಗ್ತಾ ಇತ್ತು ಅವರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ಅರುಣಾಲಕ್ಷ್ಮಿಯವರು ಗೃಹ ಪ್ರವೇಶವನ್ನು ಮಾಡಿದ್ರು ಮೂರು ಮನೆಗಳಿಗೆ ಗಂಗಾವತಿಯಲ್ಲಿ ಸೊ ಯಾಕಪ್ಪ ಹೋಗಿದ್ರು ಅಂದರೆ ಅವರ ಬೆಂಬಲಿಗರ ಆಪ್ತರ ಹೆಸರಲ್ಲಿ ಪಕ್ಷದ ನೋಂದಣಿ ಕಾರ್ಯಕ್ಕೆ ಹೋಗಿದ್ರು ಸೊ ಕಲ್ಯಾಣ ಪ್ರಗತಿ ಪಕ್ಷ ಕಲ್ಯಾಣ ಪ್ರಗತಿ ಪಾರ್ಟಿ ಅನ್ನೋ ಒಂದು ನೇಮನ್ನು ಫೈನಲ್ ಮಾಡಿದ್ದಾರಂತೆ ಅನ್ನೋ ಒಂದು ಮಾಹಿತಿ ಅವರ ಆಪ್ತ ವಲಯಗಳಿಂದ ನಮಗೆ ಸಿಕ್ಕಿದೆ ಮಾಹಿತಿ ಸೊ ಆ ಒಂದು ಮಾಹಿತಿಯನ್ನು ನಮಗೆ ಹಂಚ್ಕೊಳ್ತಾ ಇದ್ದೀವಿ ಪ್ರಮುಖವಾಗಿ ಹೆಸರೇ ಹೇಳುವಂತೆ ಕಲ್ಯಾಣ ಪ್ರಗತಿ ಪಾರ್ಟಿ ಅಥವಾ ಕಲ್ಯಾಣ ಪ್ರಗತಿ ಪಕ್ಷ ಕಲ್ಯಾಣ ರಾಜ್ಯ ಸೇರಿಸಬಹುದು ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿ ಅನ್ನೋ ಒಂದು ಹೆಸರನ್ನು ಫೈನಲ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕದ ಏನು ಏಳು ಜಿಲ್ಲೆ ಇದ್ದಾವೆ ಈ ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಅವರು ರಾಜಕಾರಣವನ್ನು ಶುರು ಮಾಡಬಹುದು ಸೊ ನಲವತ್ತೊಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಅಖಂಡ ಬಳ್ಳಾರಿ ಅಂದರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಈಗ ಎರಡು ಜಿಲ್ಲೆ ಆಗಿದೆ ಈ ಒಂದು ಎರಡು ಜಿಲ್ಲೆ ಕೊಪ್ಪಳ ಮೂರನೇ ಜಿಲ್ಲೆ ಆಯಿತು ಯಾದಗಿರಿ ನಾಲ್ಕು ಜಿಲ್ಲೆ ಆಯಿತು ಕಲಬುರಗಿ ಐದು ಜಿಲ್ಲೆ ಆಯಿತು ರಾಯಚೂರು ಆರು ಬೀದರ್ ಏಳು ಸೊ ಏಳು ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ರೆಡ್ಡಿ ರಾಜಕಾರಣವನ್ನು ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಒಂದು ವೇಳೆ ಬೀದರ್ ಮತ್ತು ಕಲಬುರಗಿ ಈ ಎರಡೂ ಜಿಲ್ಲೆಯನ್ನು ಹೊರತುಪಡಿಸಿದ್ರು ಕೂಡ ರಾಯಚೂರು ಕೊಪ್ಪಳ ಯಾದಗಿರಿ ಬಳ್ಳಾರಿ ವಿಜಯನಗರ ಈ ಐದು ಜಿಲ್ಲೆಗಳಲ್ಲಿ ಅತ್ಯಂತ ಹೆಚ್ಚು ಪ್ರಾಬಲ್ಯವನ್ನ ಜನಾರ್ದನ್ ರೆಡ್ಡಿ ಹೊಂದಿದ್ದಾರೆ ಹೀಗಾಗಿ ಈ ಐದು ಜಿಲ್ಲೆ ಜೊತೆಗೆ ಇನ್ನು ಸ್ವಲ್ಪ ಕೆಳಗಡೆ ಬಂದರೆ ಚಿತ್ರದುರ್ಗ ಚಿತ್ರದುರ್ಗ ಅಥವಾ ದಾವಣಗೆರೆ ಈ ಒಂದು ಜಿಲ್ಲೆಯನ್ನು ಕೂಡ ಟಚ್ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ರೆಡ್ಡಿಗೆ ಇದ್ದಂತೆ ಕಾಣಿಸ್ತಾ ಇದೆ ಸೊ ರೆಡ್ಡಿ ಮೇನ್ ಫೋಕಸ್ ಆಗಿ ಮೂವತ್ತೈದರಿಂದ ನಲವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಫೋಕಸ್ ಮಾಡಿ ಅಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಒಂದು ಲೆಕ್ಕಾಚಾರ ಮಾಡಿದಂತೆ ಕಾಣಿಸ್ತಾ ಇದೆ ಅಟ್ಲೀಸ್ಟು ಮೂವತ್ತೈದರಿಂದ ನಲವತ್ತು ಕ್ಷೇತ್ರವನ್ನು ಫೋಕಸ್ ಮಾಡಿದ್ರೆ ಒಂದು ಹತ್ತರಿಂದ ಹನ್ನೆರಡು ಸ್ಥಾನ ಗೆದ್ರೂ ಕೂಡ ಒಂದು ರೀತಿ ಕಿಂಗ್ ಮೇಕರ್ ಥರ ಆಟ ಆಡಬಹುದೇನೋ ಈಗಿನ ರಾಜಕೀಯ ಸಿಚುಯೇಷನ್ಗೆ ಅನ್ನೋದು ಅವ್ರ ಲೆಕ್ಕಾಚಾರ ಅನ್ನೋದು ಬಳ್ಳಾರಿ ರಾಜಕಾರಣ ಅಥವಾ ಬಳ್ಳಾರಿ ಪತ್ರಕರ್ತರ ವಲಯದಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಒಂದು ರಾಜಕೀಯ ನಡಿ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇದೆ ಸೊ ಈಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಜನಾರ್ದನ್ ರೆಡ್ಡಿ ಅವರು ಕಲ್ಯಾಣ ರಾಜ್ಯ ಪ್ರಗತಿ ಪಾರ್ಟಿ ಅಥವಾ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅನ್ನೋದನ್ನು ಅವರ ಬೆಂಬಲಿಗರ ಹೆಸರಲ್ಲಿ ನೋಂದಣಿ ಮಾಡಿಸಿದಾರಂತೆ ಗಂಗಾವತಿಯಿಂದಲೇ ರೆಡ್ಡಿ ಸ್ಪರ್ಧೆ ಮಾಡೋದಕ್ಕೆ ಫಿಕ್ಸ್ ಆಗಿದ್ದಾರೆ ಈಗಾಗಲೇ ಅವ್ರು ಹೇಳಿದ್ದಾರೆ ಅದನ್ನ ಗಂಗಾವತಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಅವರ ಆ ಪತ್ನಿಯನ್ನು ರಾಯಚೂರಿನ ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸೋಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಪತ್ನಿ ಕೂಡ ರಾಜಕೀಯ ಅಖಾಡಕ್ಕೆ ಇದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಏನಪ್ಪ ಅಂದರೆ ಈಗಾಗಲೇ ಏನು ಬಳ್ಳಾರಿ ಮತ್ತು ವಿಜಯನಗರ ಕ್ಷೇತ್ರಗಳಿದ್ದಾವೆ ಆ ಒಂದು ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡಿ ಕೇವಲ ಹೊಸಪೇಟೆ ಅಂದರೆ ವಿಜಯನಗರ ಕ್ಷೇತ್ರಕ್ಕೇನು ಬರುತ್ತೆ ಹೊಸಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಅವರ ಅಭ್ಯರ್ಥಿಯನ್ನು ಹಾಕಲ್ಲುವಂತೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಸೊ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯನಗರ ಬಳ್ಳಾರಿ ಈ ಐದು ಏನು ಜಿಲ್ಲೆಗಳಿದ್ದಾವೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಜನಾರ್ದನ್ ರೆಡ್ಡಿ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುವಂಥ ಪ್ಲಾನ್ ಇದೆ ಸಾಕಷ್ಟು ಚರ್ಚೆ ಆಗ್ತಿದೆ ಏನು ಬಿ ಜೆ ಪಿಯವರೇ ರೆಡ್ಡಿ ಜೊತೆ ಪಾರ್ಟಿಯನ್ನು ಮಾಡಿಸ್ತಾ ಇದ್ದಾರಾ ಅಂತ ಬಟ್ ಜನಾರ್ದನ್ ರೆಡ್ಡಿ ಪಾರ್ಟಿ ಮಾಡಿದ್ರೆ ಮಾಡಿದ್ದೇ ಆಗಿ ಫೈನಲ್ ಆದರೆ ಅಧಿಕೃತ ಆದರೆ ನಿಜಕ್ಕೂ ಕೂಡ ಇದು ಎಫೆಕ್ಟು ಕಾಂಗ್ರೆಸ್ಗಲ್ಲ ಬಿ ಜೆ ಪಿ ಯಾಕಂದರೆ ಜನಾರ್ದನ್ ರೆಡ್ಡಿಯ ವೋಟ್ಸು ಅವರ ಬೆಂಬಲಿಗರು ಅವ್ರ ಜೊತೆ ಇರ್ತಕ್ಕಂಥ ಬೇರೆ ಬೇರೆ ಲಾ ಲೀಡರ್ಸು ಎಲ್ಲರೂ ಕೂಡ ಬಿ ಜೆ ಪಿಯವರೇ ಆಗಿರೋದ್ರಿಂದ ಬಿ ಜೆ ಪಿಗೆ ಬಹುದೊಡ್ಡ ಒಡೆತ ಆ ಭಾಗದಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಕಾನ್ಸ್ಟಿಟ್ಯುನ್ಸಿಯಲ್ಲಿ ಒಡೆತ ಬೀಳಬಹುದು ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಇವರ ಒಡೆತ ಯಾರಿಗೆ ಪ್ರಗತಿ ಪಕ್ಷ ಅಥವಾ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ನಿಜಕ್ಕೂ ಕೂಡ ಸ್ಥಾಪನೆ ಆಗುತ್ತಾ ಇನ್ನು ನೂರಿಪ್ಪತ್ತು ದಿನ ಟೈಮ್ ಇದೆ ಈ ಒಂದು ಗ್ಯಾಪಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಸ್ಥಾಪನೆಯನ್ನು ಅನೌನ್ಸ್ ಮಾಡಿ ಹೇಗೆ ಅವರು ಪಕ್ಷವನ್ನು ಕಟ್ತಾರೆ ಹೇಗೆ ಚುನಾವಣೆಯನ್ನು ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇದೆ ಅದು ಬಿಟ್ಬಿಟ್ಟು ಇಲ್ಲ ಅವರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರಂತೆ ನೋ ಸದ್ಯಕ್ಕೆ ಆ ಒಂದು ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹಾಗಾಗಿ ಹೊಸ ಪಕ್ಷವನ್ನೇ ಅನೌನ್ಸ್ ಮಾಡಬಹುದು ನೋಡೋಣ ಭಾನುವಾರ ಅಷ್ಟೇ ಇನ್ನು ಗಂಟೆಗಳಷ್ಟು ಟೈಮ್ ಇದೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಲ್ಲಿ ಅವರ ಪ್ರೆಸ್ ಮೀಟ್ ಇರುತ್ತೆ ಸೊ ಅನೌನ್ಸ್ ಮಾಡ್ತಾರೆ ಅಫಿಷಿಯಲ್ ಆಗಿ ಅಲ್ಲರಿಗೂ ಈ ಸುದ್ದಿಯನ್ನು ನೋಡ್ತಾರೆ ನಿಮ್ಮ ಪ್ರಕಾರ ರೆಡ್ಡಿ ಅವರು ಹೊಸ ಪಾರ್ಟಿ ಮಾಡಿದ್ರೆ ಯಾರಿಗೆ ಅತಿ ಹೆಚ್ಚು ಲಾಭ ಅತಿ ಹೆಚ್ಚು ನಷ್ಟ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು